ಈಗ ನಾವು ವಾಸ ಮಾಡ್ತಾ ಇರುವಂತಹ ಈ ಭೂಮಿಯನ್ನ ಮಾತೃಭೂಮಿ ಅಂತ ಕರಿತೀವಿ ನಾವು. ನಮ್ಮ ತಾಯಿ ಮೊಟ್ಟ ಮೊದಲಿಗೆ ಕಲಿಸಿಕೊಟ್ಟಂತಹ ಭಾಷೆಯನ್ನ ಮಾತೃಭಾಷೆ ಅಂತ ಕರಿತೀವಿ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಂಕೇತಿಕವಾಗಿರುವಂತಹ ಬಹಳ ಚೆನ್ನಾಗಿರುವಂತಹ ಅರ್ಥದಿಂದ ಕೂಡಿರುವಂತಂದರೆ, ಒಂದು ಗಿಡ ಅದು ಬೆಳಿಬೇಕಾದ್ರೆ ಅದರ ತಾಯಿ ಬೇರು ಬಹಳ ಮುಖ್ಯ. ಆ ತಾಯಿ ಬೇರಿನ ಮೂಲಕ ಆ ಒಂದು ಗಿಡಕ್ಕೆ ಒಂದು ನೀರು ಗೊಬ್ಬರ ಒದಗಿಸಲಾಗುತ್ತೆ. ಅದೇ ರೀತಿಯಾಗಿ ಒಂದು ಕುಟುಂಬದ ಕ್ಷೇಮಕ್ಕೆ, ಒಂದು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಮೂಡೋದಿಕ್ಕೆ, ಒಂದು ಮನೆಯ ಗೌರವ ಉಳಿಯೋದಿಕ್ಕೆ ತಾಯಿನೇ ತಾಯಿ ಬೇರು. ಇಂತಹ ತಾಯಿ ಎಷ್ಟು ಪ್ರಭಾವಶಾಲಿ ಅಂತ ಹೇಳಿದರೆ, ನಮಗೆ ತಾಯಿ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಮುಂದೆ ನಿಲ್ಲುವಂತಹದ್ದು ಮಮತೆ, ಪ್ರೀತಿ, ವಾತ್ಸಲ್ಯದ ಒಂದು ಆಕೃತಿ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ಪ್ರಧಾನವಾಗಿರುವಂತಹ ಸ್ಥಾನವಿದೆ. ಅದೇ ನಾವು ಪಾಶ್ಚಾತ್ಯ ಸಂಸ್ಕೃತಿ ನೋಡಿದಾಗ ಮಡದಿ ಪ್ರಮುಖಳಲ್ಲಿ, ಆದರೆ ಭಾರತೀಯರಲ್ಲಿ ತಾಯಿ ಬಹಳ ಪ್ರಮುಖಳು. ಯಾಕಂದರೆ ಅವಳು ಆದರ್ಶ ಮಹಿಳೆ, ಅವಳು ಅವಳಿಂದ ಕಲಿಯುವಂತಹದ್ದು, ಅವಳು ಒಬ್ಬಳು ಮಾರ್ಗದರ್ಶಕಳಾಗಿ ಇಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಯಾಕಂತ ಹೇಳಿದರೆ ಒಂದು ಇದಕ್ಕೆ ನಿದರ್ಶನವನ್ನು ಕೊಡ್ತೀನಿ. ಒಬ್ಬನಿಗೆ 18 ಭಾಷೆಗಳು ಬರ್ತಾ ಇದ್ವಂತೆ. ಬಹಳ ಆ ಭಾಷೆಗಳಲ್ಲಿ ಬಹಳ ಪ್ರವೀಣನಾಗಿದ್ದ ಅವನು. ಇವನು ಮಾತೃಭಾಷೆ ಯಾವುದು ಅಂತ ಹೇಳಿ ಕೇಳಿದಾಗ, ಎಲ್ಲವೂ ನನ್ನ ಮಾತೃಭಾಷೆ ಅಂತ ಹೇಳ್ತೀನಿ. ತಕ್ಷಣ ಒಬ್ಬ ಅವನ ಸ್ನೇಹಿತ ಬಹಳ ಉಪಾಯ ಮಾಡ್ದ, ಇವನ ಮಾತೃಭಾಷೆ ಯಾವುದು ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳಿ ಇವನು ಮಲಗಿದ್ದಾಗ ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ದೊಣ್ಣೆ ತಗೊಂಡು ಒಂದು ಸರಿ ತಲೆಗೆ ಹೊಡೆದಂತೆ. ಹೊಡೆದ ತಕ್ಷಣ ಅಯ್ಯಯ್ಯೋ ಅವ 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 ಅಂತ ಹೇಳಿ ಎದ್ದಂತೆ. ನೋಡು, ಇವನ ಮಾತೃಭಾಷೆ ಕನ್ನಡ ಅಂತ ಹೇಳಿದಂತೆ. ಯಾಕೆ ಮಾತಂತ ಹೇಳಿದ್ರೆ, ತಾಯಿಯ ಮಮತೆ ಮನಸ್ಸಿನ ಮೇಲೆ ಮುದ್ರೆ ಒತ್ತಲ್ಪಡುತ್ತೆ. ನಾವು ಬುದ್ಧಿಯಿಂದ ನಾವು ಬೇರೆ ಬೇರೆ ಭಾಷೆಗಳನ್ನು ಕಲಿತ್ರೂ ಸಹ ನಮ್ಮ ಮನಸ್ಸಿನ ಮೇಲೆ ಒತ್ತಲ್ಪಟ್ಟಂತಹ ತಾಯಿಯ ಮಮತೆ ಪ್ರೀತಿ ಭಾಷೆ ಇದೆಯಲ್ಲ, ಅದು ಬಿಡೋದಿಲ್ಲ. ಆದ್ದರಿಂದ ನಿದ್ದೆನಲ್ಲಿ ಇದ್ದಾಗಲೂ ಸಹ ಅವನ ಮನಸ್ಸು ತಕ್ಷಣ ಪ್ರತಿಧ್ವನಿಸಿದ್ದು ತಾಯಿಯನ್ನ ಭಾಷೆಯನ್ನು, ತಾಯಿ ಕಲಿಸ್ಕೊಟ್ಟಂತಹ ಭಾಷೆಯನ್ನು. ಆದ್ದರಿಂದ ತಾಯಿ ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ವಿಶೇಷವಾಗಿರುವಂತಹ ಸ್ಥಾನ ಪಡೆದಿರುವಂತಹ ಮಹಿಳೆಯಾಗಿದ್ದಾಳೆ. ಆದ್ದರಿಂದನೇ ಒಬ್ಬ ಜನಪದ ಕವಿ ಅವನು ಬಹಳ ಚೆನ್ನಾಗಿ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಬ್ಯಾಸಿಗೆ ದಿವಸಕ ಬೇವಿನ ಮರ ತಂಪ, ಬ್ಯಾಸಿಗೆ ದಿವಸಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆ ತಂಪ, ಭೀಮಾರತಿ ಎಂಬ ಹೊಳೆ ತಂಪ, ಹಳೆದವ್ವ ನೀ ತಂಪ ನನ್ನ ತವರಿಗೆ. ನೋಡಿ, ಇಲ್ಲಿ ತಂಪು ಅನ್ನುವಂತಹ ಶಬ್ದ ಎಷ್ಟು ಪ್ರಮುಖವಾಗಿದೆ ಅಂದರೆ, ನನಗೆ ತೃಪ್ತಿ, ನನಗೆ ಮನಸ್ಸಿಗೆ ಶಾಂತಿ ಕೊಡುವಂತಹದ್ದು, ನನ್ನ ಮನಸ್ಸನ್ನು ಪುಲ್ಲಕಗೊಳಿಸುವಂತಹದ್ದು ಅನ್ನುವಂತಹದ್ದು ಇದು ಈ ಒಂದು ಅರ್ಥದಲ್ಲಿ ಬಳಸ್ತಾ ಹೋಗ್ತಾಳೆ. ಈ ಸಂದರ್ಭದಲ್ಲಿ ಸರ್, ತಾಯಿಯನ್ನ ಒಂದು ವಾತ್ಸಲ್ಯ ಮಮತೆ ಈ ಹಿನ್ನೆಲೆಯಲ್ಲಿ ಚಿತ್ರೀಕರಿಸ್ತಾ, ಹಾಗೇನೆ ಜಾನಪದ ನೆಲೆಯಲ್ಲಿ ತಾಯಿಯನ್ನ ಅರ್ಥೈಸಿ ಮಾತನಾಡಿದ್ದೀರಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಈ ವಿಚಾರದಲ್ಲಿ ತಮ್ಮ ಮಾತೇನು ಸರ್? ನಮ್ಮ ವೇದ, ಉಪನಿಷತ್ತು, ಪುರಾಣ, ನಮ್ಮ ಸಂಸ್ಕೃತಿ ಎಲ್ಲದರಲ್ಲೂ ತಾಯಿಗೆ ಮಹತ್ವದ ಸ್ಥಾನವನ್ನು ಕೊಟ್ಟಿದೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನೋಡಿ, ತಾಯಿ ಮತ್ತು ಮಾತೃಭೂಮಿ ಎರಡನ್ನು ಸ್ವರ್ಗಕ್ಕಿಂತ ಹೆಚ್ಚಿನದು. ಸೊ ತಾಯಿಗೆ ಆ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು. ಒಬ್ಬ ಆಂಗ್ಲ ಕವಿ ಹೇಳ್ತಾನೆ, ಆಸ್ಕರ್ ವೈಲ್ಡ್, ಐ ಆಮ್ ಇನ್ಫ್ಲುಯೆನ್ಸ್ಡ್ ಬೈ ಮೈ ಮದರ್, ಸೋ ಈಸ್ ಎವರಿಬಡಿ ವೆನ್ ದೇ ಆರ್ ಯಂಗ್ ಅಂತ. ಚಿಕ್ಕಂದಿನಲ್ಲಿ ತಾಯಿಯಿಂದ ನಮಗೆ ಆಗತಕ್ಕಂಥ ಪ್ರಭಾವಗಳು ಜಾಸ್ತಿ. ಯಾಕೆಂದರೆ ತಾಯಿ ತನ್ನ ವಂಶದ ಕುಡಿಗೆ ಜನ್ಮ ಕೊಟ್ಟಿದ್ದಷ್ಟೇ ಅಲ್ಲದೇನೆ ತನ್ನ ಅಮೃತಧಾರೆಯನ್ನು ಎಳೆದಿರ್ತಾಳೆ, ಅಮೃತವನ್ನು ಕುಡಿಸಿರ್ತಾಳೆ. ಅದು ಬರೀ ಹಾಲಲ್ಲ, ಅದು ಅಮೃತ. ಅದು ಅದರಲ್ಲಿ ಬರೀ ಹೊಟ್ಟೆ ತುಂಬೋದಿಲ್ಲ, ಜ್ಞಾನ ಕೂಡ ತುಂಬುತ್ತೆ.
ಪ್ರೀತಿ ವಿಶ್ವಾಸ ಮಮತೆ ವಾತ್ಸಲ್ಯ ಎಲ್ಲವನ್ನ ಹರಿಸ್ತಾಳೆ ಅವಳು. ಆ ಹರಿಸಿ ಮಗುವನ್ನು ಬೆಳೆಸ್ತಾಳೆ. ಮಗುವನ್ನು ಬೆಳೆಸಿದಾಗ ಅದು ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಲಿ ಅಂತ ಆಸೆ ಪಡ್ತಾಳು. ಒಂದು ಅದು ತಮಾಷೆಯ ಪ್ರಸಂಗ ಇದೆ. ಹಿಂದಿನ ಕಾಲದಲ್ಲಿ ತಾಯಿಯಂದರು ಮಕ್ಕಳಿಗೆ ಹಾಲು ಉಡಿಸುವಾಗ ತೊಡೆ ಮೇಲೆ ಮಲಗಿಸ್ಕೊಂಡು ಮಕ್ಕಳು ಹಾಲು ಕುಡಿತಾ ಇರಬೇಕಾದ್ರೆ ಮಕ್ಕಳ ತಲೆ ಕೂದಲನ್ನು ಹೀಗೆ ನಿಧಾನಕ್ಕೆ ಸವರ್ಕೊಂಡು ಹೇಳ್ತಾ ಇತ್ತು, ಒಳ್ಳೆಯವರಾಗಬೇಕು, ರಿಜ್ಜಾಣ ಆಗಬೇಕು, ಬುದ್ಧಿವಂತ ಆಗಬೇಕು, ಒಳ್ಳೆ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ಹಾಗೆ ಮಾಡಬೇಕು, ಹೀಗೆಲ್ಲ ಹೇಳ್ತಾ ಇರೋಳಂತೆ. ಆ ಮಗುಗೆ ಇವಳು ಹೇಳ್ತಕ್ಕಂಥ ಮಾತು ಆ ಸ್ತನ್ಯ ಪಾನೀಯದ ಮುಖಾಂತರ ಅರ್ಥ ಆಗ್ತಾ ಇತ್ತು ಅಂತ. ಹಾಗೆ ತಾಯಿ ಹೇಳ್ತಾ ಏನು ಹೇಳ್ತಾ ಇದ್ಲಂತೆ ಅಂತಂದರೆ, ಕೆರೆಯಂ ಕಟ್ಟಿಸು, ಗುಡಿ ಗೋಪುರಗಳಂ ನಿರ್ಮಿಸು, ಅಜ್ಜರೆಗೋಳ್ ಸಿಲುಕಿರ್ಪ ಅನಾಥರಂ ಬಿಡಿಸು, ಇಂತೆರವೆ ಹಾಲೊಂದು ತೊಟ್ಟು. ಕೆರೆ ಕಟ್ಸಪ್ಪ ನೀನು, ಊರಲ್ಲಿ ಕೆರೆಗಳಿರ್ಬೇಕು, ಎಲ್ಲಿದೆ ಕೆರೆ ಕಟ್ಸಪ್ಪ ನೀನು, ಊರಲ್ಲಿ ಕೆರೆಗಳಿರ್ಬೇಕು, ಎಲ್ಲಿದೆ ಕೆರೆ, ಗುಡಿ ಗೋಪುರಗಳನ್ನು ಕಟ್ಸು, ಜನಗಳಿಗೆ ಉದ್ಧಾರ ಆಗ, ಆಮೇಲೆ ಅನಾಥರಿಗೆಲ್ಲ ನೀನು ಸಹಾಯ ಮಾಡು. ಹೀಗೆ ಹೇಳಿ ನಿನಗೆ ಹಾಲು ಕುಡಿಸ್ತಾ ಇದ್ದೀನಿ ನಾನು, ಯಾಕಂದರೆ ನೀನು ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳೀಬೇಕು ಅಂತ. ಇವತ್ತಿನ ತಾಯಿ ಅಂದರೆ ಏನು ಹೇಳ್ಬೋದು? ಅವತ್ತು ತಾಯಿಗೆ ಮಗುಗೆ ದಿನಕ್ಕೆ 6 ಅಲ್ಲ 8 ಸರಿ ಹಾಲು ಕೊಡಿಸೋಷ್ಟು ಪುರುಸೊತ್ತು ಇರ್ತಾ ಇತ್ತು. ಈಗ ಹಾಲನ್ನು ಬಾಟ್ಲಿಗೆ ತುಂಬಿ ಕೊಡೋಷ್ಟು ಪುರುಸೊತ್ತು ಇರೋದಿಲ್ಲ. ತರಾತುರಿ ಅವಳಿಗೆ ಭಾಳಷ್ಟು ಕೆಲಸಗಳಿರುತ್ತೆ. ಹಾಗಾಗಿ ಬಾಟ್ಲಲ್ಲಿ ಹಾಲು ತುಂಬಿಟ್ಟು ಮಗು ಬಾಯಿಗೆ ಇಟ್ಬಿಟ್ಟು ಅವಳ ಪಾಡಿಗಳು ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳಂತೆ. ಆದರೂ ಹೇಳ್ತಾಳಂತೆ. ಏನು ಹೇಳ್ತಾಳೆ? ಮನೆಯಂ ಕಟ್ಟಿಸು, ಮಹಡಿಯಂ ಹಾಕಿಸು, ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಡಾಲರ್ಗಳಲ್ಲೇ ಸಂಪಾದಿಸು, ವಿದೇಶದೊಳ್ ಮೆರೆ, ಕೊನೆಗೆ ಕನ್ನಡವ ಮರೆ. ಅವನು ಕನ್ನಡನೂ ಬರೀತಾನೆ, ಮಾತೃಭಾಷೆನೂ ಬರೀತಾನೆ, ಮಾತೃನೂ ಮರೆತು ಬಿಡ್ತಾನೆ. ಒಬ್ಬ ತಾಯಿ ತನ್ನ ಮಗನನ್ನು ಎಷ್ಟೇ ದೊಡ್ಡವನನ್ನಾಗಿ ಕಂಡ್ರೂ ಮಗ ಮಗ ಬಂದ ಮಗ ಬಂದ ಮಗ ಬಂದ ಮಗ ಬಂದ ಅವಳ ಭಾವನೆಯಲ್ಲಿ ಇನ್ನೂ ಒಂದು ಸಣ್ಣ ಮಗು ಬಂದ ತಕ್ಷಣ ಕಾಫಿ ಕೊಡಬೇಕು, ಅವನಿಗೆ ಬಂದ ತಕ್ಷಣ ತಿಂಡಿ ಕೊಡಬೇಕು, ಹಸು ಕೊಟ್ಟು ಬಂದಿರ್ತಾನೆ, ನಿದ್ದೆಗೆಟ್ಕೊಂಡು ಬಂದಿರ್ತಾನೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿರ್ತಾನೆ, ಎಲ್ಲ ಭಾವನೆಗಳು ಬರ್ತಾ ಇರತ್ತೆ. ಆದರೆ ಒಬ್ಬ ಮಗ ಆಫೀಸಿಂದ ಬಂದ ತಕ್ಷಣ ತಾಯಿ ಕಡೆ ನೋಡೋದಿಲ್ಲ, ಅವ್ನ ಪಾಳಿಗೊಂದು ಕೆಲಸ ಕೊಟ್ಟೋಗ್ಬಿಡ್ತಾನೆ. ಎಷ್ಟೇ ದೊಡ್ಡನಾದ್ರೂ ನಮ್ಮ ಸಂಸ್ಕೃತಿಯನ್ನು ನೋಡಿ, ಇವಾಗ ನಾವು ಅಮ್ಮನದೇ ಮರ್ತುಬಿಟ್ಟಿದ್ದೀವಿ, ಎಲ್ಲ ಮದರ್ ಬಂದ್ಬಿಟ್ಟಿದೆ. ಹೇಗಿದ್ದಾರೆ ನಿಮ್ಮ ಮದರು? ನಿಮ್ಮ ಮದರ್ ಊರಿಂದ ಬಂದ್ರ? ನಿಮ್ಮ ಮದರ್ ಏನು ಮಾಡ್ತಾ ಇದ್ದಾರೆ? ಎಷ್ಟು ವಯಸ್ಸು ನಿಮ್ಮ ಮದರ್ಗೆ? ಈ ಬರೀ ಮದರ್ 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 ಕಲ್ಚರ್ ಬರುತ್ತೆ, ಅಮ್ಮನದು ಬರೋದೇ ಇಲ್ಲ. ನಿಮ್ಮಮ್ಮ ಹೇಗಿದ್ದಾರೆ ಅಂತ ಕೇಳಿದ್ರೆ ಎಷ್ಟು ಖುಷಿಯಾಗುತ್ತೆ, ಬೇಡ ಅಮ್ಮ ಹೇಗಿದ್ದಾರೆ ಅಂತ ಎಷ್ಟು ಖುಷಿಯಾಗುತ್ತೆ. ಯಾಕೆಂದರೆ ಅಮ್ಮ ಅಂತ ಅನ್ಸ್ಕೋಬೇಕಾದ್ರೆ ಜನ್ಮ ಕೊಟ್ಟರೆ ಮಾತ್ರ ಅಮ್ಮ ಅಲ್ಲ. ನನ್ನ ತಾಯಿಯ ವಯಸ್ಸಿನ ಯಾವ ಮಹಿಳೆ ಕೂಡ ನನಗೆ ತಾಯಿ, ಹೌದಾ? ಯಾಕೆಂದರೆ ತಾಯಿ ಜಗತ್ತಿಗೆ ಸರ್ವಸ್ವರೂಪಿಣಿ. ಇದರ ಬಗ್ಗೆ ತಾಯಿ ಆದರ್ಶವಾಗಿ ಆದರ್ಶ ಮೂರ್ತಿಯಾಗಿ ಇದ್ದಾಳೆ ಅನ್ನುವ ಹಿನ್ನೆಲೆಯಲ್ಲಿ ಮಾತನ್ನು ಆರಂಭಿಸಿದ್ರಿ. ಜಾಗತೀಕರಣದ ಈ ಸಂದರ್ಭದಲ್ಲಿ ಮತ್ತು ಈ ವರ್ತಮಾನದಲ್ಲಿ ತಾಯಿ ಮತ್ತು ಅವ್ವ ಅಥವಾ ಅಮ್ಮ ಮತ್ತು ಅವ್ವ ಮಧ್ಯದಲ್ಲಿ ಯಾವುದೋ ಒಂದು ಅಂತರ ಇದೆ ಅನಿಸುತ್ತೆ ನನಗೆ. ಹೀಗಾಗಿ ಅಕ್ಷರ ಸಂಸ್ಕೃತಿ ತಿಳಿಯದ ಅವ್ವ, ಅಕ್ಷರ ಸಂಸ್ಕೃತಿ ಬಲ್ಲ ಅಮ್ಮ, ಈ ಮಧ್ಯದಲ್ಲಿ ತಮ್ಮ ಕರ್ತವ್ಯವನ್ನು ಅಥವಾ ಹೊಣೆಗಾರಿಕೆಯನ್ನು ನಿಭಾಯಿಸುವಿಕೆಯಲ್ಲಿ ಹೇಗೆ ಅಂತ ಸರ್ ಹೇಳ್ತೀರಾ? ನಿಮ್ಮ ಮಾತಿಗೆ ನನಗೆ ಒಂದು ಜನಪದ ತಿರುಪತಿ ಜ್ಞಾಪಕ ಬರುತ್ತೆ. ಆಡಿಬ ನನ ಕಂದ ಅಂಗಾಲ ತೊಳೆದೇನು, ಆಡಿಬ ನನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು, ಬಂಗಾರದ ಮೋರೆ ತೊಳೆದೇನು. ನೋಡಿ, ಅವ್ವ ಅನ್ನುವಂತಹ ದೇಸೀಯ ಸಂಸ್ಕೃತಿಯಿಂದ ಕೂಡಿರುವಂತಹ ಶಬ್ದ ಇದೆಯಲ್ಲ, ಅದರ ಒಂದು ಅರ್ಥವನ್ನು, ಅದರ ಒಂದು ಮಮತೆಯನ್ನು ಇಲ್ಲಿ ಕಾಣ್ತೀವಿ ನೋಡಿ. ಅಂದರೆ ನೀನು ಧೂಳಿನಲ್ಲಿ ಆಗಲಿ ಮಣ್ಣಲ್ಲಾಗಲಿ ನೀನು ಆಡ್ಕೋಬಾ, ಆಡ್ಕೊ ಬಂದರೆ ನಾನು ತೆಂಗಿನಕಾಯಿಯನ್ನು ತಿಳಿನೀರ ತಗೊಂಡು ಬಂಗಾರದ ಮೋರೆಯನ್ನು ತೊಳಿತೀನಿ. ಎಂತಹದೇ ಮುಖ ಇಲ್ಲಿ, ಅವಳು ಆಡು ಬಂದು ಮುಖದ ಮೇಲೆ ಎಲ್ಲ ಮಣ್ಣು ಹಾಕ್ಕೊಂಬಂದಿರಲಿ, ಆ ತಾಯಿಗೆ ಆ ಮುಖ ಬಂಗಾರದ ಮುಖ. ಇದು ದೇಸೀಯ ಸಂಸ್ಕೃತಿಯ ಹಡೆದ ಅವ್ವನ ಒಂದು ಮಕ್ಕಳ ಬಗ್ಗೆ ವಾತ್ಸಲ್ಯ. ಅದೇ ತಾಯಿ ಅನ್ನುವಂತಹ ಶಬ್ದ ನಾಗರಿಕತೆಗೆ ಬಂದಾಗ, ನಾಗರಿಕಳು ನಮ್ಮನ್ನ ಅವ್ವ ನಾಗರಿಕಳು ಆದಾಗ ಅವಳು ಮಣ್ಣಲ್ಲಿ ಆಡಬಾ ಅಂತ ಕೇಳೋದಿಲ್ಲ. ಅವಳು ಮಗು ನೀನು ಹೊರಗಡೆ ಹೋಗಬೇಡ, ಮಗು ನೀನು ಮಣ್ಣಲ್ಲಿ ನಡಿಬೇಡ, ಚಪ್ಪಲಿ ಹಾಕ್ಕೊಂಡು ಹೋಗು ನೀನು. ಯಾಕಂತ ಹೇಳಿದರೆ ಪ್ರಕೃತಿಯಿಂದ ಆ ಮಗುವನ್ನು ದೂರ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಮಗು
ಒಂದು ಪ್ರಕೃತಿಗೆ ಬಹಳ ಹತ್ತಿರವಾಗಿರುವಂತಹದ್ದು, ಮುಗ್ಧವಾಗಿರುವಂತಹದ್ದು, ಪ್ರಕೃತಿಯ ಜೊತೆಯಲ್ಲಿ ಬೆರೀಬೇಕದು, ಬೆರೆತು ಅದು ಬಾಳಬೇಕು, ಬೆಳಿಬೇಕು. ಅಂತಹದ ಒಂದು ಸನ್ನಿವೇಶ ಇರಬೇಕಾದರೆ ತಾಯಿ ಅನ್ನುವಂತಹ ನಾಗರಿಕತೆಯಿಂದ ಅದು ಪರಿವರ್ತಿತಳಾಗಿರುವಂತಹ ಜ್ಞಾನಿಯಾಗಿರುವಂತಹ ಆಕೆ ತನ್ನ ಮಗುವನ್ನು ಪ್ರಕೃತಿಯಿಂದ ಭಿನ್ನವಾಗಿ ಕಾಣೋದಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದನೇ ಇವತ್ತೇನಾಗ್ತಾ ಇದೆ, ತಾಯಿ ಮತ್ತು ಮಕ್ಕಳ ನಡುವೆ ಅಂತರ ಏರ್ಪಡ್ತಾ ಇದೆ. ನಾವು ದೇಶೀಯ ಭಾಷೆಯನ್ನು, ದೇಶೀಯ ಸಂಸ್ಕೃತಿಯನ್ನು, ದೇಶೀಯ ನೆಲೆಯನ್ನು ಬಿಟ್ಟು ನಾವು ಹೊರಬಂದಿರೋದ್ರಿಂದ ಈ ಬಗೆಯಾಗಿರುವಂಥ ಅಂತರ ಏರ್ಪಡ್ತಾ ಇದೆ. ಸಮಾಜದಲ್ಲಿ ಕೌಟುಂಬಿಕವಾಗಿರುವಂಥ ಕೊಂಡಿಗಳು ಕಳಚ್ಕೊಂಡು ಹೋಗ್ತಾ ಇದ್ದೇವೆ ಈಗ ನಾವು ನೋಡಿದಂತಹ ಸಂದರ್ಭ. ಆದ್ದರಿಂದಾನೇ ನಾವು ಯಾವಾಗಲೂ ಸಹ ಅವನಾಗೇ ಇರುವಂತಹದ್ದು ಅಥವಾ ಅವನ ಒಂದು ದೃಷ್ಟಿಯಲ್ಲಿ ತಾಯಿಯನ್ನು ನೋಡುವಂಥದ್ದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮತ್ತೊಂದು ನನಗೆ ಜನಪದ ಗೀತೆ ಜ್ಞಾಪಕ ಬರ್ತಾ ಹೋಗುತ್ತೆ. ತಾಯಿಯನ್ನು ಎಷ್ಟು ಪ್ರಮುಖವಾಗಿ ಆಕೆ ನೋಡ್ತಾಳೆ ಅಂತ. ಯಾರ ಇದ್ದಾರ ಎನ್ನ ಹಳದವ್ವ ಹೋಲ್ಯಾರ, ಯಾರ ಇದ್ದಾರ ಎನ್ನ ಹಳದವ್ವ ಹೋಲ್ಯಾರ, ಸಾವಿರ ಕೊಳ್ಳಿ ಒಲೆಯೊಳಗೆ ಇದ್ದಾರ, ಜ್ಯೋತಿ ನಿನಗ್ಯಾರ ಹೋಲ್ಯಾರ, ಜ್ಯೋತಿ ನಿನಗ್ಯಾರ ಹೋಲ್ಯಾರ. ನೋಡಿ, ಇಲ್ಲಿ ತಾಯಿಯನ್ನು ಒಂದು ದೀಪವಾಗಿ, ಕತ್ತಲೆಯನ್ನು ದೂರ ಮಾಡುವಂತಹ ದೀಪವಾಗಿ ಆ ಹೆಣ್ಣು ಚಿತ್ರಿಸಿದ್ದಾಳೆ. ತಿರ್ಗಾ ನೋಡಿದರೆ ಈ ಒಂದು ತ್ರಿಪದಿ ಬರೆದಿರುವಂಥವಳು ಯಾವುದೇ ಒಂದು ಜ್ಞಾನವನ್ನು ಪಡೆದಿರುವಂಥವಳು ಅಲ್ಲ, ಅನುಭವ ಜ್ಞಾನದ ಮೂಲಕ ಈ ಕಾವ್ಯವನ್ನು ರಚನೆ ಮಾಡಿರುವಂಥವಳು. ತನಗೆ ಹತ್ತಿರವಾಗಿರುವಂತಹ ನಿದರ್ಶನವನ್ನು ತಗೊಂಡು, ತನ್ನ ಮನೆಯಲ್ಲಿ ಜ್ಯೋತಿಯ ಒಂದು ಪ್ರಾಮುಖ್ಯತೆಯನ್ನು ತಗೊಂಡು ತನ್ನ ತಾಯಿಗೆ ಹೋಲಿಸಿದ್ದಾಳೆ. ನನ್ನ ಒಂದು ಕಷ್ಟವನ್ನು, ನೋವನ್ನು ದೂರ ಮಾಡುವಂತಹ ತಾಯಿ ಜ್ಯೋತಿಗೆ ಸಮಾನ. ಆಕೆ ಕೊಳ್ಳಿ ಅಲ್ಲ, ಇದರಲ್ಲಿ ಒಲೆಯಲ್ಲಿಟ್ಟಂತಹ ಕೊಳ್ಳಿ ಅಲ್ಲ, ಅವಳು ಜ್ವಾಲೆ ಅಲ್ಲ, ಅವಳು ಅವಳು ಮಮತೆಯಿಂದ ಕೂಡಿರುವಂತಹ, ಜ್ಞಾನದಿಂದ ಕೂಡಿರುವಂತಹ ಒಂದು ಜ್ಯೋತಿ. ಹೀಗಾಗಿ ಈ ಅವ್ವ ಈ ಕರುಳ ಸಂಬಂಧವನ್ನು ಇರಿಸಿಕೊಳ್ತಾನೆ, ದೇಶೀಯ ಸಂಸ್ಕೃತಿಯನ್ನು ಬಿಂಬಿಸುವ. ಚೆನ್ನಾಗಿ ಹೇಳಿದಿರಿ ಸರ್ ನೀವು. ಅದರ ಜೊತೆಗೆ ಈ ಜಾಗತೀಕರಣದ ಅನಿವಾರ್ಯ ಸಂದರ್ಭದಲ್ಲಿ ಹಳೆಯದನ್ನು ಮರೆಯದ ಹೊಸದಾಗಿ ಆ ತಾಯಿ ಮಗುವನ್ನು ಬೆಳೆಸಬೇಕು ಅನ್ನೋ ಆಲೋಚನೆ ಅದ್ಭುತವಾದದ್ದು. ಈ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಈ ಲೋಕೋಕ್ತಿ ಇದೆಯಲ್ಲ ಸರ್, ಇದರಲ್ಲಿ ತಾಯಿಗೆ ಸಾದೃಶ್ಯವಾಗಿ ಬಂಧು ಅನ್ನೋ ಶಬ್ದ ಬಂದಿದೆ. ಹಾಗೆಯೇ ಪರ್ಯಾಯವಾಗಿ ಅದನ್ನು ಗಟ್ಟಿಗೊಳಿಸಲಿಕ್ಕೆ ಉಪ್ಪಿನ ಜೊತೆಗೆ ರುಚಿ ಅನ್ನೋ ಶಬ್ದಗಳು ಬಳಕೆಯಾಗಿದೆ. ಈಗ ತಾಯಿ ಅನ್ನುವ ಶ್ರೇಷ್ಠ ಮತ್ತು ಘನತೆಯ ಈ ಶಬ್ದ ಅದರ ಮೌಲ್ಯವನ್ನು ಕಟ್ಟಿಕೊಡುವಲ್ಲಿ, ಈ ಬಂಧು ಅನ್ನೋ ಶಬ್ದ, ಉಪ್ಪು ಮತ್ತು ರುಚಿ ಅನ್ನೋ ಶಬ್ದ, ಅದು ಆ ಮೌಲ್ಯವನ್ನು ಕಟ್ಟಿ ಕೊಟ್ಟಿದೆಯಾ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಕೊಡುತ್ತೆ. ಯಾಕೆ ಅಂತಂದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ದಿ ಇಂಪಾರ್ಟೆನ್ಸ್ ಆಫ್ ಎ ಥಿಂಗ್ ಈಸ್ ನೋನ್ ಓನ್ಲಿ ಡ್ಯೂರಿಂಗ್ ಇಟ್ಸ್ ಆಬ್ಸೆನ್ಸ್ ಅಂತ. ನಿಮ್ಗೆ ಯಾವುದೇ ಒಂದು ವಸ್ತುವಿನ ಘನತೆ, ಗೌರವ, ಮಹತ್ವ ಗೊತ್ತಾಗಬೇಕು ಅಂದರೆ ಆ ವಸ್ತುವಿನ ಗೈರುಹಾಜರಿನಲ್ಲಿ. ಹಾಗಾಗಿ ಇವತ್ತು ನಾವು ಮನೆ ಹೋದ ಅಮ್ಮ ಇರ್ತಾಳೆ, ಊಟ ಹಾಕ್ತಾಳೆ, ತಿಂಡಿ ಕೊಡ್ತಾಳೆ, ಪ್ರೀತಿ ಎಲ್ಲ ತೋರಿಸ್ತಾಳೆ. ಆದರೆ ಅಮ್ಮನ ಮಹತ್ವ ನಮ್ಗೆ ಗೊತ್ತಾಗಬೇಕಾದ್ರೆ ಅಮ್ಮ ಊರಿಗೆ ಹೋಗಿರಬೇಕು, ತನ್ನ ತವರಿಗೆ ಹೋಗಿರಬೇಕು, ಮತ್ತು ಇನ್ಯಾವುದೋ ಕೆಲಸಕ್ಕೆ ಹೋಗಿರಬೇಕು ಅಂತ ಸಂದರ್ಭದಲ್ಲಿ. ಇಲ್ಲಾಂದ್ರೆ ಸತ್ತು ಹೋಗಿರಬೇಕು. ಅದು ಅಲ್ಟಿಮೇಟ್. ಆದರೆ ಅವಾಗ ಅದು ಹೇಳ್ತೀನಿ, ಈಗ ತಾಯಿ ಇರತಕ್ಕಂಥ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ, ತಾಯಿ ಇಲ್ಲದಿರತಕ್ಕಂಥ ಒಂದು ಕೌಟುಂಬಿಕ ವ್ಯವಸ್ಥೆಯನ್ನು ಗಮನ ಹೋಲಿಸಿದಾಗ ಅವನಿಸುತ್ತೆ, ನಿನಗಾದರೆ ಪರವಾಗಿಲ್ಲಪ್ಪ, ನೀವು ಹೋದ ತಕ್ಷಣ ನಿಮ್ಮಮ್ಮ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ, ನನಗೆ ಯಾರು ಕೊಡ್ತಾರೆ, ನಮ್ಮ ಅತ್ತಿಗೆ ಕೊಟ್ಟರೆ ಕೊಡಬೇಕು, ಅತ್ತಿಗೇನೋ ತಾಯಿ ಸಮಾನ. ಆದರೆ ತಾಯಿಗೆ ನೋ ಸಬ್ಸ್ಟಿಟ್ಯೂಟ್, ಹಾಗೆ ಉಪ್ಪಿಗೆ ಕೂಡ ಅಷ್ಟೇ, ನೋ ಸಬ್ಸ್ಟಿಟ್ಯೂಟ್. ಈಗ ಮನೆಯಲ್ಲಿ ಎರಡು ಮಕ್ಕಳಾದಮೇಲೆ ತಾಯಿ ಸತ್ತೋಗ್ಬಿಡ್ತಾಳೆ, ತಂದೆ ಮಕ್ಕಳನ್ನ ಸಾಕೋಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಇನ್ನೊಂದು ಮದುವೆ ಆಗ್ತಾನೆ, ನನ್ನ ಮಕ್ಕಳಿಗೆ ತಾಯಿ ಬರಲಿ ಅಂತ ನಾನು ಮದುವೆ ಅದೇ ಅಂತ ಹೇಳ್ತಾನೆ. ಆದರೆ ಹಾಗಲ್ಲ, ಅದು ನನಗೆ ಹೆಂಡತಿ ಬೇಕು ಅಂತಲೇ ಅವನು ಮದುವೆ ಆಗಿದ್ದು. ಆ ತಾಯಿ ತಾಯಿಯಾಗೋ ಸಾಧ್ಯವೇ ಇಲ್ಲ. ಎಲ್ಲಿವರೆಗೆ ಸಾಧ್ಯ ಅಂದರೆ ತನ್ನ ಗರ್ಭದಲ್ಲಿ ಮಗು ಆಗೋ ತನಕ ಮಾತ್ರ. ತನ್ನ ಗರ್ಭದಲ್ಲಿ ಮಗು ಆದಮೇಲೆ ಇದಕ್ಕೆ ಸೆಕೆಂಡರಿ ಸಿಟಿಸನ್ಸ್ ಏನೇ ಇವರು. ಹಾಗಾಗಿ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಮದರ್. ಹಾಗೆ ಉಪ್ಪಿಗೆ ಕೂಡ ಇವತ್ತು ನೀವು ರುಚಿ ರುಚಿಯಾದ ಅಡುಗೆ ಅಂತಂದರೆ ಅದು ತರಕಾರಿ ಅಲ್ಲ, ಸಾಂಬಾರು ಪದಾರ್ಥ ಅಲ್ಲ, ಏನೂ ಅಲ್ಲ, ಉಪ್ಪೇನೆ. ನೀವು ಎಂಥದೇ ತರಕಾರಿ ಹಾಕಿ, ಎಂಥದೇ ಇಂಗ್ರೀಡಿಯೆಂಟ್ಸ್ ಹಾಕಿ, ಎಂಥದೇ ಮಸಾಲೆ ಹಾಕಿ, ಯಾವುದೇ ಹೈಟೆಕಲ್ ಮಾಡಿ, ಓವನ್ಲಿ ಏನೇ ಮಾಡಿ, ಉಪ್ಪು ಹಾಕ್ದಲ್ಲೇ ತಿನ್ನು ನೋಡಿ, ಉಪ್ಪು ಹಾಕ್ಬಿಡ್ತೀನಿ ನೋಡಿ, ಅದರ ರುಚಿ ನಿಮಗೆ ಗೊತ್ತಾಗತ್ತವ. ಆದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತಾರಲ್ಲ, ಹದವರಿತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಆದರೂ ತಾಪತ್ರೆಯೇ ಅದು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇರಲೇಬೇಕು. ಉಪ್ಪು ಹಾಕ್ದಾಗ ಮಾತ್ರ ಮನೆಯಲ್ಲಿ ಉಪ್ಪು ಆಗೋಗಿರಬೇಕು. ಅಡುಗೆ ಮಾಡಿದರೆ ಉಪ್ಪು ಸಾಲದು, ಸಾಲದಿರೋ ಉಪ್ಪಲ್ಲಿ ಊಟ ಮಾಡೋವಾಗ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಎಷ್ಟು ಮಹತ್ವ ಅಂತ. ಹಾಗೆ ತಾಯಿ ಮನೆಯಲ್ಲಿರೋ ಗೊತ್ತಾಗುತ್ತೆ ತಾಯಿ ಎಷ್ಟು ಮಹತ್ವ ಹಾಗೆ ಅಂತ. ತಾಯಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಕೆ ಬರೀ ಮಕ್ಕಳನ್ನು ಹುಟ್ಟಿಸಿ ಸಮಾಜಕ್ಕೆ ಬಿಡಲಿಲ್ಲ, ಮಕ್ಕಳನ್ನು ಹುಟ್ಟಿಸಿ ತನ್ಮೂಲಕ ತನ್ನ ಕುಟುಂಬದ, ತನ್ನ ಪತಿಯ ಕುಟುಂಬದ, ಪೂರ್ವಾಶ್ರಮದ ಎಲ್ಲ ಸಂಸ್ಕೃತಿಯನ್ನು ಧಾರೆ ಎರೆದು
ತನ್ಮೂಲಕ ಆ ಮಕ್ಕಳನ್ನು ಒಂದು ಒಳ್ಳೆ ಸಿಟಿಜನ್ಸ್ ಆಗಿ ಮಾಡೋದಕ್ಕೆ ಕಾರಣಕರ್ತಳಾಗ್ತಾಳೆ. ಅಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವ ಕೂಡ ಎಷ್ಟೋ ಕುಟುಂಬಗಳನ್ನು ನಾವು ನೋಡ್ತೀವಿ, ಅವಳಿಗೆ ಊಟಕ್ಕೆ ಇರೋದಿಲ್ಲ, ಮಕ್ಕಳಿಗೆ ಫೋಟೋ ಊಟ ಹಾಕ್ತಾಳೆ, ಅಯ್ಯೋ ಮಕ್ಕಳಿಗಿರಲಿ ಮಕ್ಕಳಿಗೆ ತೆಗೆದಿಟ್ಟಿರ್ತಾಳೆ, ಮಕ್ಕಳು ಊಟ ಮಾಡೋದು ನೋಡಿದ ಇವಳಿಗೆ ಎಷ್ಟೋ ಸಂತೋಷ ಆಗುತ್ತೆ. ಹೀಗಾಗಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಇವತ್ತಿನ ಜಾಗೃತೀಕರಣ ವ್ಯವಸ್ಥೆಯಲ್ಲಿ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ತಾಯಿ ಅನ್ನೋ ಮಹತ್ವ ಸ್ಥಾನ ಇವತ್ತಿಗೂ ಇದ್ದೇ ಇದೆ. ಅದು ಹೀಗಾಗಿ ಇರುತ್ತೆ. ಹೀಗಾಗಿ ಈ ಲೋಕೋಕ್ತಿ ಇದೆಯಲ್ಲ, ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ, ಇದರಲ್ಲಿ ಬಳಕೆಯಾಗಿರುವ ಶಬ್ದಗಳು ಕೂಡ ಅತ್ಯಮೂಲ್ಯ. ಅತ್ಯಮೂಲ್ಯ, ಹೌದೌದು. ಹಾಗಾಗಿ ಇದೊಂದು ಜನಸಾಮಾನ್ಯರ ಅನುಭವದ ಅಂತಃಕರಣದ ದ್ರವ ಇದು, ದ್ರವಿಸಿದ ಬಗೆ ಇದು. ಇವಿಬ್ಬರು ವಿದ್ವಾಂಸರ ಮಾತಿನ ಚರ್ಚೆಯನ್ನು ಆಲಿಸಿರುವಂತಹ ಜಲತಜ್ಞರಾಗಿರುವ ಶ್ರೀಯುತ ಸಂಪಿಗೆ ಜಗದೀಶ್ ಅವರು ಏನು ಹೇಳ್ತಾರೆ? ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಇಲ್ಲಿ